ಆರಂಭ ಶೂರತ್ವ ಅನ್ನುವಂತ ಒಂದು ಮಾತಿದೆ ಬಹುಶಃ ಈ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಆ ಮಾತು ಸರಿಯಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ಎರಡು ತಿಂಗಳ ಡೆಡ್ಲೈನ್ ಅನ್ನು ಅವರೇ ಹಾಕೊಂಡ್ರು ಎರಡು ತಿಂಗಳಲ್ಲಿ ರಾಜಕಾಲುವೆ ಮೇಲೆ ಆಗಿರುವಂತ ಎಲ್ಲ ಒತ್ತುವರಿಯನ್ನ ನಾವು ತೆರವು ಮಾಡ್ತೀವಿ ಅಂತ ಹೇಳಿ ಕುದ್ದು ಪಾಲಿಕೆಯ ಮುಖ್ಯ ಆಯುಕ್ತರಾಗಿರುವಂತ ತುಷಾರ್ ಗಿರಿನಾಥ್ ಅವರು ಹೇಳಿದರು ಆದರೆ ಮೊದಲೆರಡು ದಿನ ಕಂಡಂತ ಅಬ್ಬರದ ಕಾರ್ಯಾಚರಣೆ ಈಗ ಕಾಣಿಸ್ತಾ ಇಲ್ಲ ಚಲ್ಲಗಟ್ಟಾ ಇರಬಹುದು ಶಾಂತಿ ನಿಕೇತನ ಇರಬಹುದು ಮುನೇನ ಕೊಳಲು ಇರಬಹುದು ಅಥವಾ ಯಲಹಂಕ ಇರಬಹುದು ಪಾಪರಾಯನ ರೆಡ್ಡಿಪಾಳ್ಯ ಇರಬಹುದು ಆ ಎಲ್ಲ ಭಾಗದಲ್ಲೂ ಕೂಡ ಮೊದಲ ದಿನ ಬಹಳ ದೊಡ್ಡ ಮಟ್ಟದಲ್ಲಿ ಜೆಸಿಬಿಗಳು ಘರ್ಜನೆಯನ್ನ ಮಾಡಿದ್ವು ಹಿಟಾಚಿಗಳನ್ನು ತರಿಸಲಾಯಿತು ಎಲ್ಲ ಕಾರ್ಯಾಚರಣೆ ಬಹಳ ಅಬ್ಬರದಿಂದ ಸಾಕ್ತು ಇದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು ಆದರೆ ವಿಪರ್ಯಾಸ ನೋಡಿ ಜನಸಾಮಾನ್ಯರ ಮನೆಗಳನ್ನು ಒಡೆಯುವಾಗ ಅವರ ಕಾಂಪೌಂಡ್ ಗಳನ್ನು ಕೆಡವುವಾಗ ಇದ್ದಂತ ಅಧಿಕಾರಿಗಳ ಹುಮ್ಮಸ್ ಇದೆಯಲ್ಲ ಆ ಹುಮ್ಮಸ್ಸು ದೊಡ್ಡವರ ಕಟ್ಟಡಗಳನ್ನು ಡಿಮಾಲಿಷನ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಆಪರೇಷನ್ ನಡೆಸುವಂತ ಸಂದರ್ಭದಲ್ಲಿ ತುಸ್ಸಾದ ಹಾಗೆ ಕಾಣಿಸ್ತಾ ಇದೆ ಕೆಲವಡೆ ಮೀನಾಮೇಶವನ್ನ ಎಣಿಸುತ್ತಿದ್ದಾರೆ ಇವತ್ತು ಏನಾಯ್ತು ಈ ಮುನೇನ ಕೊಳಲು ಶಾಂತಿ ನಿಕೇತನ ಪಾಪರಾಯನ ರೆಡ್ಡಿ ಪಾಳಿದಲ್ಲಿ ಇವತ್ತು ಕಾರ್ಯಾಚರಣೆ ಆಗಬೇಕಾಗಿತ್ತು ಮೂರನೇ ದಿನದ ಕಾರ್ಯಾಚರಣೆ ಆದರೆ ಸರ್ವೇಯರ್ ಇಲ್ಲ ಸಂಜೆ ತನಕ ಹಾಗೆ ಹೀಗೆ ಅಂತ ಟೈಮ್ ಪಾಸ್ ಮಾಡಿದ್ರು ಸರ್ವೇಯರ್ ಬರಲಿ ಅಂತ ಕಾದ್ರು ಆದರೆ ಎರಡು ದಿನಗಳಿಂದ ಇದ್ದಂತ ಸರ್ವೇಯರ್ ಇವತ್ತು ಮಾಯ ಆಗಿಬಿಟ್ಟಿತ್ತು ಯಾಕ ಮಾಯ ಆದ್ರು ಅಥವಾ ಯಾರು ಮಾಯ ಮಾಡ್ಸಿದ್ರು ಇದು ಪ್ರಶ್ನೆಯನ್ನ ಮೂಡಿತು ಮತ್ತೊಂದು ಕಡೆ ಬಾಗ್ಮನೆಗೆ ಮೊದಲ ದಿನಾನೇ ಬಾಗ್ಮನೆ ಟೆಕ್ ಪಾರ್ಕ್ ನಲ್ಲಿ ತೆರವು ಕಾರ್ಯಾಚರಣೆ ಆಗಬೇಕಾಗಿತ್ತು ಆಗಲಿಲ್ಲ ಇವತ್ತು ಹೋಗಿ ಮಾರ್ಕ್ ಮಾಡಿ ಬಂದಿದ್ದಾರೆ ನಾಳೆ ಕಾರ್ಯಾಚರಣೆ ಮಾಡ್ತಾರಾ ಗೊತ್ತಿಲ್ಲ ಇನ್ನು ಕೆಲವಡೆ ಬಹಳ ಗೌಪ್ಯವಾಗಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ ಗೇಟ್ ಅನ್ನು ಬಂದ್ ಮಾಡಿ ಕಾರ್ಯಾಚರಣೆಯನ್ನ ಮಾಡಿದಂತ ಉದ್ದೇಶ ಏನು ನಲಪಾಡ್ ಅಕಾಡೆಮಿನಲ್ಲಿ ಆಗಿದೆ ಅದು ಇವತ್ತು ಕಂಪ್ಲೀಟ್ ಆಗಿ ಗೇಟ್ ಅನ್ನು ಬಂದ್ ಮಾಡಿ ಒಳಗಡೆ ಕಾರ್ಯಾಚರಣೆಯನ್ನ ಮಾಡಿತು ಏನು ಕಾರ್ಯಾಚರಣೆ ಮಾಡಿದ್ರು ಅನ್ನುವಂಥದ್ದು ಜನರಿಗೆ ಗೊತ್ತಾಗಬಾರದು ಅನ್ನುವಂಥದ್ದು ಇವರ ಉದ್ದೇಶನ ತೆರವು ಮಾಡೋಕೆ ಹಾಗಾದ್ರೆ ಅಧಿಕಾರಿಗಳು ಹಿಂದೆ ಮುಂದೆ ನೋಡ್ತಾ ಇರುವಂಥದ್ದಾದ್ರೂ ಯಾವ ಕಾರಣಕ್ಕೆ ಯಾರು ತಡೀತಿದ್ದಾರೆ ಅಧಿಕಾರಿಗಳನ್ನ ಮೂರನೇ ದಿನದ ಅಧಿಕಾರಿಗಳ ಆರ್ಭಟಕ್ಕೆ ಜೆಸಿಬಿಗಳ ಆರ್ಭಟಕ್ಕೆ ಹಾಗಾದ್ರೆ ಬ್ರೇಕ್ ಹಾಕಿದವರು ಯಾರು ಆರಂಭದಲ್ಲಿ ಇಲ್ಲ ನಾವು ಕಂಪ್ಲೀಟ್ ಆಗಿ ರಾಜಕಾಲುವೆ ಒತ್ತುವರಿಯನ್ನ ತೆರವು ಮಾಡೇ ಮಾಡ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡಿದವರು ಯಾವುದೇ ಮುಲಾಜಿಲ್ಲ ಅಂತ ಹೇಳಿದವರು ಈಗ ಮೂರನೇ ದಿನಕ್ಕೆ ಬರ್ತಾ ಇದ್ದ ಹಾಗೆ ತಮ್ಮ ಕಾರ್ಯಾಚರಣೆಯನ್ನ ಸ್ಲೋ ಮಾಡಿದ್ದು ಯಾಕೆ ಅನ್ನುವಂಥದ್ದು ಸದ್ಯಕ್ಕೆ ಜನಸಾಮಾನ್ಯರಿಗೂ ಕೂಡ ಮೂಡ್ತಾ ಇರುವಂತಹ ಪ್ರಶ್ನೆ.